ಎಸ್ ವೀಕ್ಷಕರೇ ರಾಜಕೀಯದಲ್ಲಿ ಅಧಿಕಾರ ಇದ್ದಾಗ ಬಹುಮತ ಇದ್ದಾಗ ಯಾರು ಬೇಕಾದ್ರೂ ದೇವಮಾನವ ಕೂಡ ಆಗ್ತಾರೆ ಬಹುಸಂಖ್ಯೆಯ ಅಥವಾ ಅವಶ್ಯಕತೆ ಇದ್ದಾಗ ಯಾರು ಕೈಕಾಲ್ ಬೇಕಾದ್ರೆ ಕಟ್ಟಬೇಕಾಗತ್ತೆ ದೇವಮಾನದ್ರು ಆದವರು ಕೂಡ ಸಾಮಾನ್ಯ ಜನಪ್ರತಿನಿಧಿ ಬಳಿ ಹೋಗ್ಬೇಕಾಗುತ್ತೆ ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಅವರ ಪರಿಸ್ಥಿತಿ ಕೇವಲ ಪಿಯೇ ಇನ್ನೂರ ಎಪ್ಪತ್ತೆರಡರ ಮ್ಯಾಜಿಕ್ ನಂಬರ್ ಬರಲಿಲ್ಲ ಅಂದ್ರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದಾಗ ಇನ್ನೂರ ತೊಂಬತ್ತೇಳು ಕ್ಷೇತ್ರಗಳಲ್ಲಿ ಮುನ್ನಡೆ ಒಂದಷ್ಟು ಫಲಿತಾಂಶಗಳು ಕೂಡ ಆಗಾಗಿದೆ ಹೀಗಾಗಿ ಚಾರ್ ಸೌ ಕಿ ಪಾರು ಇಲ್ಲ ತೀನ್ ಸೌ ಆಗ್ತಾ ಇಲ್ಲ ಟೂ ಸೆವೆಂಟಿ ಟೂ ಬಿಜೆಪಿ ಏಕಾಂಗಿಯಾಗಿ ಬರದೇ ಇರುವಂತಹ ಸನ್ನಿವೇಶ ಹೀಗಾಗಿ ಆಂಧ್ರದ ತೆಲುಗು ದೇಶಂ ಪಕ್ಷ ಚಂದ್ರಬಾಬು ನಾಯ್ಡು ಮತ್ತೊಂದು ಕಡೆ ನಿತೀಶ್ ಕುಮಾರ್ ಅವರ ಅನಿವಾರ್ಯತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅತಿ ದೊಡ್ಡ ಮಟ್ಟದಲ್ಲಿದೆ ಹೀಗಾಗಿ ಆಫರ್ಗಳ ಮೇಲೆ ಆಫರ್ಗಳು ಮಂಡ್ಯದಲ್ಲಿ ಗೆದ್ದಿರುವಂತಹ ಕುಮಾರಸ್ವಾಮಿ ಅವರಿಗೆ ಕೂಡ ಅಮಿತ್ ಶಾ ಅವರು ಕರೆ ಮಾಡಿ ಬೇಗನೆ ಜಾಯಿನ್ ಆಗಿ ಎನ್ ಡಿ ಎ ಕೂಟವನ್ನು ಡೆಲ್ಲಿಗೆ ಬನ್ನಿ ಅಂತ ಕರೆದಿದ್ದಾರೆ ಅದೇ ರೀತಿ ಹೆಚ್ಚು ಅನಿವಾರ್ಯತೆ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಎನ್ ಡಿ ಎ ಅಧಿಕಾರದಲ್ಲಿ ಇರಬೇಕು ಅಂದ್ರೆ ಮೋದಿ ಹೇಳ್ದಂಗೆ ಕೇಳೋದಲ್ಲ ಈಗ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಹೇಳ್ದಂಗೆ ಪ್ರಧಾನಿ ಮೋದಿ ಅಥವಾ ಎನ್ ಡಿ ಎಲಯನ್ಸ್ ಕೇಳಬೇಕಾಗುತ್ತೆ ಹೀಗಾಗಿ ಉಪ ಪ್ರಧಾನಿಯ ಆಫರ್ ನಿತೀಶ್ ಕುಮಾರ್ ಅವ್ರಿಗೆ ಮತ್ತೊಂದು ಕಡೆ ವಿಶೇಷ ಸ್ಥಾನಮಾನದ ಆಫರ್ ಚಂದ್ರಬಾಬು ನಾಯ್ಡು ಅವ್ರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಂದ್ರಬಾಬು ನಾಯ್ಡು ಎನ್ ಡಿ ಎ ಆಗಿದ್ರು ಕೇಂದ್ರದಿಂದ ಅನುದಾನದ ತಾರತಮ್ಯ ಅಂದ್ಬಿಟ್ಟು ಹಿಂದೆ ಸರಿದ್ರು ಇದೀಗ ಚುನಾವಣೆ ಘೋಷಣೆ ಕೆಲವೇ ದಿನಗಳ ಮೊದಲು ಮತ್ತೆ ಎನ್ ಡಿ ಎ ಸೇರ್ಕೊಂಡ್ರು ಹೀಗಾಗಿ ಮೋದಿಯ ಅನಿವಾರ್ಯತೆ ಚುನಾವಣೆಗೆ ಮೊದಲು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡುಗೆ ಇತ್ತು ಈಗ ಫಲಿತಾಂಶದ ಸಂದರ್ಭದಲ್ಲಿ ಅವರಿಬ್ಬರ ಅನಿವಾರ್ಯತೆ ಪ್ರಧಾನಿ ಮೋದಿ ಅವ್ರಿಗಿದೆ ಹೀಗಾಗಿ ನಿತೀಶ್ ಕುಮಾರ್ ಅವರಿಗೆ ಉಪ ಪ್ರಧಾನಿಯ ಅವಕಾಶ ಅಂದ್ರೆ ಉಪ ಪ್ರಧಾನಿ ಸ್ಥಾನಮಾನವನ್ನು ಕೊಡ್ತೀವಿ ಅನ್ನೋ ಚರ್ಚೆಗಳು ರಾಜಕೀಯದಲ್ಲಿ ಎಲ್ಲವೂ ಕೂಡ ಅನಿವಾರ್ಯತೆ ಅವಶ್ಯಕತೆ ಎಲ್ಲ ದೋಸ್ತಿ ದುಷ್ಮನಗಳು ಅಧಿಕಾರಕ್ಕಾಗಿ ಏನ್ ಬೇಕಾದ್ರೆ ಬದಲಾಗುತ್ತೆ ನಮ್ಮ ಪೊಲಿಟಿಕಲ್ ಎಕ್ಸ್ಪರ್ಟ್ ಶಿವ ಅವ್ರನ್ನೇ ಮಾತಾಡ್ಸ ಹೋಗೋಣ ಏನಿದು ಕೂತ್ಕೊಂಡು ಮಾತಾಡೋಣ ಈಗ ಪ್ರಧಾನಿ ಮೋದಿ ಹೇಳೋದಕ್ಕೆ ಹೆಚ್ಚಾಗಿ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಹೇಳ್ದಂಗೆ ನಡೆಯುತ್ತೆ ಲೆಕ್ಕಾಚಾರಗಳು ಇಲ್ಲ ಏನಾಗುತ್ತೆ ಅಂತಂದ್ರೆ ನಮ್ಗೆ ಬಹಳ ಕುತೂಹಲ ಎಲ್ಲರೂ ಅಂದ್ಕೊಂಡಿರ್ತಾರೆ ನಮ್ಮ ಟಿವಿ ನಂಬರ್ ಇವೆಲ್ಲ ನೋಡ್ಕೊಂಡು ಮೊನ್ನೆ ಎಕ್ಸಿಟ್ ಪೋಲ್ ಬಂದಾಗ ನಾನೂರ ಹತ್ರ ಹೋಗುವಂತೆ ಚರ್ಚೆ ಇತ್ತು ಸೊ ಲೆಕ್ಕಾಚಾರಗಳು ಭಾಳ ಬೇರೆ ಇದೆ ಇವಿಗೆ ನೀವು ನೋಡ್ಬೋದು ಇಲ್ಲಿ ನಮ್ಮ ವಿಡಿಯೋ ಜರ್ನಲ್ಸ್ಗೆ ಪ್ಯಾನ್ ಮಾಡ್ಲಕ್ಕೆ ಹೇಳ್ತೀನಿ ಬಿ ಜೆ ಪಿ ಅದು ಈಗ ಲೀಡ್ ಇರೋದು ಇನ್ನೂರ ನಲವತ್ತೆರಡು ಇದು ಕಾಂಗ್ರೆಸ್ಸು ನೂರು ಜನತಾದಳ ಜೆ ಡಿ ಎಸ್ ಇಲ್ಲಿ ಬಂದಾಗ ಎರಡು ಅಂತಿದೆ ಅದು ನಮ್ಮ ಕುಮಾರಸ್ವಾಮಿ ಅವರು ಒಂದು ಮತ್ತು ಮಲ್ಲೇಶ್ ಬಾಬು ಎರಡಿದೆ ಸಮಾಜವಾದಿ ಪಾರ್ಟಿ ಇವ್ರ ಜೊತೆ ಇದೆ ಕಾಂಗ್ರೆಸ್ ಜೊತೆ ಇದೆ ಇದು ಟಿ ಎಂ ಸಿ ತೃಣಮೂಲ ಕಾಂಗ್ರೆಸ್ ಕೂಡ ಮಮತಾ ಬ್ಯಾನರ್ಜಿ ಇಪ್ಪತ್ತೊಂಬತ್ತು ಸೆಟ್ಟು ಕಾಂಗ್ರೆಸ್ ಜೊತೆ ಇದೆ ಡಿ ಎಂ ಕೆ ಸ್ಟಾಲಿನ್ ಪಕ್ಷ ಇಪ್ಪತ್ತೊಂದು ಕಾಂಗ್ರೆಸ್ ಜೊತೆ ಇದೆ ಬಟ್ ಟಿ ಡಿ ಪಿ ಹದಿನಾರು ಕ್ಷೇತ್ರಗಳು ಇದು ಬಿ ಜೆ ಪಿ ಮೈತ್ರಿಕೂಟ ಆಂಧ್ರ ಪ್ರದೇಶದಲ್ಲಿ ಜನತಾದಳ ನಿತೀಶ್ ಕುಮಾರ್ ಹದಿನಾಲ್ಕು ಇದು ಬಿ ಜೆ ಪಿ ಜೊತೆ ಮೈತ್ರಿಕೂಟ ಇದೆರಡು ನಿಮ್ಮ ಗಮನ ಇರಲಿ ಮತ್ತು ಇದು ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಇದತ್ತು ಇದು ಕಾಂಗ್ರೆಸ್ ಜೊತೆ ಇದೆ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಸರಸ್ ಪವರ್ ಪವಾರ್ದು ಓಳ್ಸಿ ಇಟ್ಟಿದೆ ಇದೆ ಶಿವಸೇನೆ ಶಿಂದೆ ಏನು ಬಿ ಜೆ ಪಿ ಜೊತೆ ಇದ್ದಾರೆ ಸಿ ಎಂ ಅವ್ರ ಪಾರ್ಟಿ ಆರ್ ಆರ್ ಗೆದ್ದಿದೆ ಎಲ್ ಜೆ ಪಿ ಇದು ಬಿ ಜೆ ಪಿ ಜೊತೆ ಇದೆ ವೈ ಎಸ್ ಆರ್ ಸಿ ಪಿದು ಇದು ನಾಲ್ಕು ಎಗನೇಷ್ ಬಿ ಜೆ ಪಿ ಇರ್ತಾರೆ ಆರ್ ಜೆ ಡಿ ಕಾಂಗ್ರೆಸ್ ಜೊತೆ ಆ್ಯಂಡ್ ಕಮ್ಯುನಿಸ್ಟು ಕಾಂಗ್ರೆಸ್ ಜೊತೆ ಇಂಡಿಯನ್ ಮುಸ್ಲಿಂ ಲೀಗ್ ಕಾಂಗ್ರೆಸ್ ಜೊತೆ ಎ ಎ ಪಿ ಕಾಂಗ್ರೆಸ್ ಜೊತೆ ಜೆ ಎಮ್ ಎಮ್ ಕಾಂಗ್ರೆಸ್ ಜೊತೆ ಜನಸೇನಾ ಪಾರ್ಟಿ ಬಿ ಜೆ ಪಿ ಜೊತೆ ಇರುತ್ತೆ ಇಲ್ಲಿ ನನ್ನ ಮೇಲೆಗಡೆ ಇದು ಮಾಡ್ತೀನಿ ಟೂ ಫೋರ್ಟಿ ಟು ಇದನ್ನ ಇದನ್ನು ದೇಶಂ ಪಾರ್ಟಿ ಎರಡನೇ ಅವರಲ್ಲಿ ಮೈತ್ರಿ ಕೊಟ್ಟ ದೊಡ್ಡ ಪಾರ್ಟಿ ಇದು ಚಂದ್ರಬಾಬು ನಾಯ್ಡು ಹದಿನಾರು ನಿತೀಶ್ ಕುಮಾರ್ ಹದಿನಾಲ್ಕು ಎರಡು ಸೇರಿ ಮೂವತ್ತಾಗುತ್ತೆ ಇನ್ನೂರ ನಲವತ್ತೆರಡು ಪ್ಲಸ್ ಮೂವತ್ತು ಇನ್ನು ಆಚೆ ಈಚೆ ಆದರೂ ಟೂ ಸೆವೆಂಟಿ ಟು ಮೆಜಾರಿಟಿಗೆ ಏನು ಬಂತು ಈ ಕಾರಣಕ್ಕೆ ಇವರಿಬ್ರು ದೊಡ್ಡ ಇವ್ರ ಹತ್ರ ಇರೋದು ಇವರಿಬ್ರು ಬಿಟ್ಟರೆ ಅತಿ ದೊಡ್ಡ ಪಾರ್ಟಿ ಇರೋದು ಲೋಕ್ ಜನಶಕ್ತಿ ಪಾರ್ಟಿ ರಾಮ್ ವಿಲಾಸ್ ಪಾಸ್ವಾನ್ ಐದು ಸೀಟು ಇದು ಮೂರನೇ ಅತಿ ದೊಡ್ಡ ಪಾರ್ಟಿ ಬಿ ಜೆ ಪಿ ಜೊತೆ ಇರೋದು ಜೊತೆಗೆ ಇದು ಶಿಂದೆ ಇದು ಆರು ಆರು ಐದು ಹನ್ನೊಂದು ಸೀಟು ಈ ನಾಲ್ಕು ಜನ ಸೇರಿದ್ರೆ ನಲವತ್ತೊಂದು ಆಗುತ್ತೆ ಈ ನಲವತ್ತೊಂದು ಸೀಟ್ ಇಲ್ಲ ಅಂದರೆ ನರೇಂದ್ರ ಮೋದಿ ಪ್ರಧಾನಿ ಆಗಕ್ಕೆ ಸಾಧ್ಯವೇ ಇಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಂಥ ತಪ್ಸೋಕ್ಕೆ ನಾಲ್ಕು ಜನರ ಕೆಲ್ ಸಾಧ್ಯ ಇದೆ ಒಂದು ಚಂದ್ರಬಾಬು ನಾಯ್ಡು ಹದಿನಾರು ಸೀಟು ನಿತೀಶ್ ಕುಮಾರ್ ಹದಿನಾಲ್ಕು ಸೀಟು ಚಿರಾಗ್ ಪಾಸ್ವಾನ್ ಐದು ಸೀಟು ಶಿಂದೆ ಆರು ಸೀಟು ಇವರಿಷ್ಟು ಜನ ಸೇರಿಕೊಂಡ್ರೆ ನಲವತ್ತೊಂದು ಆಗುತ್ತೆ ಈ ನಾಲ್ಕು ಜನ ಸೇರಿ ನಲವತ್ತೊಂದು ಸೀಟು ಸ್ವಿಚ್ ಓವರ್ ಆದರೆ ಮೋದಿಯವರು ಪ್ರಧಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಈ ನಾಲ್ವರು ಇದೀಗ ಏನು ಮಾಡ್ತಾರೆ ಚಂದ್ರಬಾಬು ನಾಯ್ಡು ಈಗಾಗಲೇ ಬಿ ಜೆ ಪಿ ಜೊತೆ ಬಿಟ್ಟು ಮತ್ತೆ ಸೇರಿ ಇವೆಲ್ಲ ಅನುಭವಿಸ್ತಾರೆ ಅದು ಆ ಕಾರಣಕ್ಕೋಸ್ಕರನೇ ಚಂದ್ರಬಾಬು ನಾಯ್ಡು ಅವ್ರನ್ನ ಪ್ರಧಾನಿ ಮಾಡ್ತೀವಿ ನಿತೀಶ್ ಕುಮಾರ್ ಅವ್ರನ್ನ ಉಪ ಪ್ರಧಾನಿ ಮಾಡ್ತೀವಿ ಅಂತ ಇಂಡಿಯಾ ಇಂಡಿಯಾ ಮೈತ್ರಿಕೂಟದವರು ಈಗ ಆಫರ್ ಕೊಟ್ಟಿದ್ದಾರೆ ಈಗ ಇದು ಚಂದ್ರಬಾಬು ನಾಯ್ಡು ನಾನು ಆಂಧ್ರದ ಸಿ ಎಮ್ ಆಗಲ ಇಲ್ಲ ಭಾರತದ ಪ್ರಧಾನಿ ಆಗ್ಲ ಅನ್ನೋ ಗೊಂದಲ ನಿತೀಶ್ ಕುಮಾರ್ ಈಗಾಗಲೇ ಬಿ ಜೆ ಪಿ ಜೊತೆ ಸಂಬಂಧ ಬೆಳೆಸಿ ಕಿತ್ಕೊಂಡೋಗಿ ಸಂಬಂಧ ಬೆಳೆಸಿ ಕಿತ್ಕೊಂಡೋಗಿ ಅಲೆ ಅವ್ರಿಗಾಗಲೇ ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಉಪ ಪ್ರಧಾನಿ ಅವ್ರನ್ನ ಇಂಡಿಯಾ ಕೂಟದ ಮೈತ್ರಿ ಅಭ್ಯರ್ಥಿ ಪಿ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡಬೇಕು ಆಚೆ ಈಚೆ ಚರ್ಚೆ ಇದ್ದಾಗ ಈಗ ಉಪ ಪ್ರಧಾನಿ ಆಫರ್ ಬಂದು ಕೂತಿದೆ ಪ್ರಧಾನಿ ಇಬ್ಬರು ಬಂದರೆ ಮಾತ್ರ ಚಂದ್ರಬಾಬು ನಾಯ್ಡು ಬಂದರೆ ಪ್ರಧಾನಿ ನಿತೀಶ್ ಕುಮಾರ್ ಬಂದರೆ ಉಪ ಪ್ರಧಾನಿ ಎರಡೂ ಅವಕಾಶಗಳಿದೆ ಸೊ ಇವರಿಬ್ಬರು ಎಸ್ ಅಂದರೆ ಈಗೇನು ನಾವು ಸ್ಕ್ರೀನಲ್ಲಿ ಟ್ಯಾಲಿ ನೋಡ್ತಿರ್ತೀವಿ ಕ್ಲಾರಿಟಿ ಬಿಕಾಸ್ ಅಲ್ಲಿ ಸ್ಪಷ್ಟತೆ ಸಿಗುತ್ತೆ ಟು ಟ್ವೆಂಟಿ ಸೆವೆನ್ ಇನ್ನೂರ ಇಪ್ಪತ್ತ ಏಳು ಇನ್ನೂರ ಇಪ್ಪತ್ತೇಳು ಪ್ಲಸ್ ನಲವತ್ತ ಒಂದು ಇನ್ನೂರ ಅರವತ್ತ ಎಂಟಾಗತ್ತೆ ಇನ್ನೂರ ಅರವತ್ತೆಂಟು ನಾಲ್ವರು ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಚಿರಾಗ್ ಪಾಸ್ವಾನ್ ಜೊತೆಗೆ ಶಿಂದೆ ಇವರು ಕೈ ಜೋಡಿಸಿದರೆ ನಾಲ್ಕೇ ಜನ ಕೈ ಜೋಡಿಸಿದ್ರೆ ಎನ್ ಡಿ ಎ ತೆಕ್ಕೆಯಿಂದ ಹೋಗಿ ಪ್ರಧಾನಿ ಆಗಬಹುದು ನಾಯ್ಡು ಪ್ರಧಾನಿ ನಿತೀಶ್ ಕುಮಾರ್ ಉಪ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದನ್ನು ತಪ್ಪಿಸಬಹುದು ಆದ್ರೆ ಈ ಕೆಲಸ ಮಾಡ್ತಾರಾ ಈಗಾಗ್ಲೇ ಆರ್ ಜೆ ಡಿ ಕಾಂಗ್ರೆಸ್ ಸಹವಾಸ ಮಾಡಿ ನಿತೀಶ್ ಬೇಜಾರಾಗಿದ್ದಾರೆ ಆದ್ರೆ ಅವಕಾಶವಾದಿತನ ಯಾರು ಬೇಡ ಅನ್ಸುತ್ತೆ ಬಿಹಾರದ ಸಿಎಂ ಆಗಿದ್ದಾರೆ ಉಪ ಪ್ರಧಾನಿ ಆಗಬಹುದು ಜೊತೆಗೆ ಚಂದ್ರಬಾಬು ಎರಡು ಎಂತಾದ್ರು ನೋಡಿ ಇಡೀ ದೇಶದಲ್ಲಿ ಇವತ್ತು ಲಕ್ಕಿಯಸ್ಟ್ ಬ್ಯಾನ್ ಇದ್ರೆ ಯಾರು ಗೊತ್ತಾ ಚಂದ್ರಬಾಬು ನಾಯ್ಡು ಒಂದ್ ಕಡೆ ಆಂಧ್ರದ ಮುಖ್ಯಮಂತ್ರಿ ಆಗುವ ಅವಕಾಶ ದೊಡ್ಡ ಬಹುಮತ ಬಂದಿದೆ ಹೇಗೆ ನಮ್ಮ ಸ್ನೇಹಿತರಿಗೆ ಹೇಳ್ತೀನಿ ನಾನಿಲ್ಲಿ ಅಸೆಂಬ್ಲಿ ಜನರಲ್ ಎಲೆಕ್ಷನ್ ಆಂಧ್ರ ಪ್ರದೇಶ ಬಂದಾಗ ನೋಡಿ ಟಿ ಡಿ ಪಿ ಒನ್ ತರ್ಟಿ ತ್ರೀ ಒಟ್ಟು ನೂರ ಎಪ್ಪತ್ತೈದು ಸೀಟಲ್ಲಿ ನೂರ ಮೂವತ್ತ್ ಮೂರು ಬಂದವರೆ ಸಿಂಗಲ್ ಮೆಜಾರಿಟಿ ಇಲ್ಲೂ ಜನಸೇನೂ ಬೇಡ ಬಿಜೆಪಿ ಬೇಡ ಅವ್ರಿಗೆ ಬಟ್ ಇವ್ರು ಮೂರು ಜನ ಮೈತ್ರಿ ಇದ್ದಾರೆ ಇವರು ಕಿತ್ಕೊಂಡು ಸರ್ಕಾರ ಮಾಡ್ಬೋದು ಸಮಸ್ಯೆ ಇಲ್ಲ ಸೊ ಹಾಗಾಗಿ ಆಂಧ್ರದಲ್ಲೂ ಸಿಂಗಲ್ ಶೇರ್ ಚಂದ್ರಬಾಬು ನಾಯ್ಡು ಪ್ರಧಾನಿಯ ಅವಕಾಶ ಲೈಫಲ್ಲಿ ಸಿಕ್ಕಿರೋ ಒಳ್ಳೆ ಅವಕಾಶ ಅಂತ ಅವ್ರು ಅಂದ್ಕೊಂಡ್ರೆ ಪ್ರಧಾನಿ ಆಗಬಹುದು ಬೇಡಪ್ಪ ಅದು ಯಾವತ್ತಿದ್ರು ಡೇಂಜರ್ ಝೋನು ನಾವಿಲ್ಲೇ ಇರೋಣ ಅಂದ್ರೆ ಇರ್ಬೋದನ್ನ ಬಟ್ ಎಲ್ಲರ ಚಿತ್ತ ಆಂಧ್ರ ದತ್ತ ಚಂದ್ರಬಾಬು ನಾಯ್ಡು ಅವ್ರ ಹತ್ರ ಬಿಹಾರ ಆಂಧ್ರ ಪ್ರದೇಶ ದ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ನಿಮಗೆ ಎಲ್ ಜೆ ಪಿ ಚಿರಾಗ್ ಪಾಸ್ವಾನ್ ಪಾರ್ಟಿ ಐದು ಎಂ ಇದ್ದವ್ರಲ್ಲ ಅವರು ಕೂಡ ಬಿಹಾರದವ್ರೆ ಇನ್ನು ಮಹಾರಾಷ್ಟ್ರದ ಶಿಂದೆ ಅವ್ರದ್ದು ಆರ್ ಎಂ ಪಿ ಸೊ ಇವರು ಈ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ನಾಲ್ಕು ಜನ ಬಟ್ ಈಗ ಅಮಿತ್ ಶಾ ಎಲ್ರಿಗೂ ಕರೆ ಮಾಡಿ ಮಾತನಾಡಿ ಈಗಾಗಲೇ ಮಾತಾಡ್ತಿದ್ದಾರೆ ಸೊ ಏನು ಲೆಕ್ಕಾಚಾರ ಆಗುತ್ತೆ ಅಂತ ಕಾದ್ ನೋಡಬೇಕು ಬಟ್ ಫೈನ್ಲಿ ಇಷ್ಟೇ ಏನೇ ವೇರಿಯೇಷನ್ಸ್ ಆಚೆ ಈಚೆ ಆದ್ರೂ ಒಂದಷ್ಟು ವ್ಯತ್ಯಾಸಗಳಿದೆ ಡೆಫಿನೆಟ್ಲಿ ನಾಲ್ಕು ಜನ ಇಲ್ಲ ಅಂದರೆ ನರೇಂದ್ರ ಮೋದಿ ಪ್ರಧಾನಿ ಆಗಕ್ಕೆ ಸಾಧ್ಯ ಇಲ್ಲ ನಾಲ್ಕು ಜನ ಬೇಕು ನಿತೀಶ್ ಕುಮಾರ್ ಬೇಕು ಚಂದ್ರಬಾಬು ನಾಯ್ಡು ಬೇಕು ಚಿರಾಗ್ ಪಾಸ್ವಾನ್ ಬೇಕು ಶಿಂದೆ ಬಣದ ಆರು ಎಂ ಪಿಗಳು ಬೇಕು ಆ ಆರು ಜನ ಆರು ನಾಲ್ಕು ಜನ ಸೇರ್ಕೊಂಡ್ರೆ ನಲವತ್ತೊಂದು ಎಂ ಪಿಗಳಾಗತ್ತೆ ಆ ನಾಲ್ ಯಾಕೆ ಬರೀ ಇಬ್ರೆ ಸಾಕಿ ಇವ್ರಿಗೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಆದರೆ ಆ ನಾಲ್ಕು ಆ ಉಳಿದವ್ರಿಬ್ರು ಕರ್ಕೊಂಡ್ರೆ ಇವ್ರು ಏನಾಗುತ್ತೆ ನರೇಂದ್ರ ಮೋದಿ ಏನೇ ಸರ್ಕಸ್ ಮಾಡಿದ್ರು ಈ ಬೆಳವಣಿಗೆ ನಡೀತಾ ಇದೆ ಬಟ್ ಆಗ್ಬೋದು ಯಾಕೆಂದ್ರೆ ಎನ್ ಡಿ ಎ ಜೊತೆ ಹೋದ್ರೆ ವಿಶೇಷ ಸ್ಥಾನಮಾನ ಚಂದ್ರಬಾಬು ನಾಯ್ಡಿಗೆ ಉಪ ಪ್ರಧಾನಿ ಪಟ್ಟ ನಿತೀಶ್ ಕುಮಾರ್ ಗೌರ್ ಹೇಳ್ತಿರೋದು ಬೇಡ ಎನ್ ಡಿ ಎ ಜೊತೆನೆ ಬಂದ್ರೆ ಅವ್ರ ಪಕ್ಷಕ್ಕೆ ಹೆಚ್ಚಿನ ಸಚಿವ ಸಚಿವ ಸ್ಥಾನದ ಆಫರ್ ಕೂಡ ಕೊಡ್ಬೋದು ಇವರೆಲ್ಲರೂ ಒಟ್ಟಾಗಿ ಇರ್ತೀವಿ ಅಂದ್ರೆ ಇಂಡಿಯಾ ಮೈತ್ರಿ ಕೂಟದಲ್ಲಿ ಯಾವುದೇ ಖ್ಯಾತೆ ಬರ್ತೇನೆ ಮೋದಿ ಪ್ರಧಾನಿ ಆಗೋದನ್ನು ತಪ್ಪಿಸ್ಲೇಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲರೂ ಒಟ್ಟಾದರೆ ಯಾಕೆಂದರೆ ಚಂದ್ರಬಾಬು ನಾಯ್ಡಿಗೂ ನಿತೀಶ್ ಕುಮಾರಿಗೂ ಎನ್ ಡಿ ಎಂದ ಹೊರಗೆ ಹೋಗೋದು ಒಳಗೆ ಬರೋದು ದೊಡ್ಡ ವಿಚಾರ ಏನಲ್ಲ ಇಲ್ಲಿದ್ರೆ ಕೇವಲ ವಿಶೇಷ ಸ್ಥಾನಮಾನ ಆಂಧ್ರದ ಮುಖ್ಯಮಂತ್ರಿ ಹೆಂಗಿದ್ರು ಹಾಗೆ ಆಗ್ತಾರೆ ಈಗ ಇಂಡಿಯಾ ಜೊತೆಲೇ ಇದ್ರೆ ಪ್ರಧಾನಿಯೂ ಆಗ್ಬೋದು ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಉಪ ಪ್ರಧಾನಿಯೂ ಆಗ್ಬೋದು ಜೊತೆಗೆ ಅವರ ಪಕ್ಷದ ಏನು ಗೆದ್ದಂಥ ಅಭ್ಯರ್ಥಿಗಳಿಗೆ ಹೆಚ್ಚಿನ ಸಚಿವ ಸ್ಥಾನದ ಆಫರ್ಗಳು ಕೊಡ್ಬೋದು ಕ್ಯಾಬಿನೆಟ್ ದರ್ಜೆಯಿಂದ ಈ ಎಲ್ಲವನ್ನ ಇಂಡಿಯಾ ಮೈತ್ರಿ ಕೂಟ ಸರಿಯಾಗಿ ನಿಭಾಯಿಸಿದ್ರೆ ಪ್ರಧಾನಿ ಮೋದಿ ಮತ್ತೆ ಮಾತಿಲ್ಲ ಅಂತಾನೆ ರಾಜಕೀಯ ಸಂದಿಗ್ಧತೆ ನರೇಂದ್ರ ಮೋದಿ ವಿರೋಧ ಕಟ್ಕೊಂಡು ಚಂದ್ರಬಾಬು ನಾಯ್ಡು ಆಚೆ ಹೋಗಿದ್ದು ಈ ಮತ್ತೆ ವಿರೋಧ ಕಟ್ಕಡೆ ಪ್ರಧಾನಿ ಆಗ್ತೀನಲ್ಲ ಅಂತ ಅದಾಗ್ಲಿ ಬಿಡಿ ಆರ್ ತಿಂಗಳೋ ಮೂರ್ ತಿಂಗಳೋ ವರ್ಷವೋ ಆಗ್ಲಿ ಅಲ್ವಾ ಸೊ ಆ ಕಾರಣಕ್ಕೆ ಏನಾಗುತ್ತೆ ಗೊತ್ತಿಲ್ಲ ಚಂದ್ರಬಾಬು ನಾಯ್ಡು ಇವತ್ತು ಸಂಜೆ ದೆಹಲಿಗೆ ಹೋಗಿ ಮೋದಿ ಬಳಿ ಕೂತರೆ ಯಾವುದೇ ಸಮಸ್ಯೆಗಳಿಲ್ಲ ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ಚಂದ್ರಬಾಬು ನಾಯ್ಡು ಇವತ್ತು ರಾತ್ರಿ ದೆಹಲಿ ತಲುಪದಿದ್ದರೆ ನಿತೀಶ್ ಕುಮಾರ್ ಇವತ್ತು ದೆಹಲಿ ತಲುಪದಿದ್ದರೆ ಚಿರಾಗ್ ಪಾಸ್ವಾನ್ ದೆಹಲಿ ತಲುಪದಿದ್ದರೆ ಶಿಂದೆ ಬಣ ದೆಹಲಿ ತಲುಪದಿದ್ದರೆ ನಾಳೆ ಬೆಳಗ್ಗೆ ಗೆನ್ ಆಗ್ಬೋದು ಖಂಡಿತ ಮತ್ತೊಂದ್ ಕಡೆ ದೆಹಲಿ ತಲುಪುದ್ರು ಯಾರ ಕಡೆ ಹೋಗುತ್ತೆ ಅನ್ನೋದು ಚರ್ಚೆ ಯಾಕಂದ್ರೆ ರಾಹುಲ್ ಗಾಂಧಿ ಕೂಡ ಸಂಜೆ ಮೀಟಿಂಗ್ ಕರೆದವ್ರೆ ಡೆಲ್ಲಿಗೆ ವಿಮಾನ ಹತ್ತಬಹುದು ಆದ್ರೆ ಅವ್ರಿಬ್ಬರ ನಡೆ ಯಾವ ಕಡೆ ಅನ್ನೋದು ಕೂಡ ಚರ್ಚೆ ಆಗುತ್ತೆ ಎನ್ ಡಿ ಎಗೆ ಹೋಗೋದಕ್ಕಿಂತ ಹೆಚ್ಚಾಗಿ ಐ ಎನ್ ಡಿ ಐ ಎ ಮೈತ್ರಿಕೂಟದಲ್ಲಿ ಹೆಚ್ಚಿನ ಆಫರ್ಗಳು ಸಿಕ್ತು ಅಂದ್ರೆ ಅವಕಾಶವಾದ ಯಾರು ತಾನೇ ಬಿಟ್ಕೊಡ್ತಾರೆ ಒಂದೇ ಒಂದು ದಿನಕ್ಕೆ ಪ್ರಧಾನಿ ಒಂದೇ ಒಂದು ದಿನಕ್ಕೆ ಉಪ ಪ್ರಧಾನಿಯಾಗಿ ಹೋದ್ರೂ ಮಾಜಿ ಪ್ರಧಾನಿ ಅಂತಾನೆ ಹೇಳೋದು ಇಲ್ಲ ಓಕೆ ಈಗ ಯೋಗಿ ಆದ್ರೆ ಥರ ಆಲೋಚನೆ ಮಾಡ್ಬೋದೇನೋ ಶಿವು ಆದ್ರೆ ಆತ ಆಲೋಚನೆ ಮಾಡ್ಬೋದೇನೋ ರಾಜಕೀಯವಾಗಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಏನು ಮಾಡ್ತಾರೋ ಗೊತ್ತಿಲ್ಲ ಚಂದ್ರಬಾಬು ಉಳಿದಿರೋ ಮುಂದಿರೋ ಐದು ವರ್ಷ ಸಿಎಂ ಆಗಾರ ಇರ್ಬೋದು ಪ್ರಧಾನಿ ಆಗಾರಿ ಗೊತ್ತಿಲ್ಲ ಪ್ರಧಾನಿ ಯಾವ್ದೇನೋ ಗೊತ್ತಿಲ್ಲ ಏನಾಗುತ್ತೆ ಗೊತ್ತಿಲ್ಲ ಸೊ ಹಾಗಾಗಿ ಹೌದು ಇವರ್ ನಾಲ್ಕು ಜನ ಆ ಕಡೆಗೆ ರೆಡಿ ಇರ್ತಾರೆ ಹೌದು ನೀವ್ ಹಂಗ್ ಮಾಡೋದ್ರೆ ಬನ್ನಿ ಡಿ ಎಂ ಕೆ ಶಾಲೆ ನೀವೇ ಪ್ರಧಾನಿ ಆಗಿ ಅಂತ ಅವ್ರು ಕರದೇನ್ ಕತೆ ಅಲ್ಲ ಒಗ್ಗಟ್ಟಿರ್ಬೇಕು ಸೊ ಹಾಗಾಗಿ ಏನ್ ಬೇಕಾದ್ರೂ ಸಾಧ್ಯತೆಗಳಾಗ್ಬೋದು ನೀವು ಹದ್ನಾರು ಬಂದಿರೋ ಚಂದ್ರಬಾಬು ನಾಯ್ಡನ ಪ್ರಧಾನಿ ಮಾಡ್ತೀವಿ ಅನ್ನೋದಾದ್ರೆ ಮೂವತ್ ಮೂರ್ ಬರುವಂತ ನಮ್ಮಪ್ಪ ನಿತೀಶ್ ಕುಮಾರ್ ಸಾರಿ ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಸಮಾಜವಾದಿ ಪಾರ್ಟಿ ನಾಳೆಗೆ ಆ ಕಡೆಗೆ ಹೋಗ್ಬೋದು ಸೊ ಹಾಗಾಗಿ ರಾಜಕೀಯದಲ್ಲಿ ಅಧಿಕಾರ ಇಂಪಾರ್ಟೆಂಟ್ ಏನು ಬೇಕಾದ್ರೂ ಆಗ್ಬೋದು ಬಟ್ ಮುಂದಿನ ಪ್ರತಿ ಕ್ಷಣವೂ ಕೂಡ ರಾಜಕೀಯವಾಗಿ ಏರಿಳಿತ ಆಗ್ತಿರುತ್ತೆ ಡ್ರಾಮಾ ಆಗುತ್ತೆ ಬಟ್ ಜನ ಈ ರೀತಿ ತೀರ್ಪುಕೊಳ್ಲಿಕ್ಕೆ ಕಾರಣ ಒಂದು ಉತ್ತರ ಪ್ರದೇಶದಲ್ಲಿ ಎಸ್ ಪಿಗೆ ಸಪೋರ್ಟ್ ಮಾಡಿದ್ರು ಬಿ ಜೆ ಪಿಗಿಂತ ವೆಸ್ಟ್ ಬೆಂಗಾಲ್ ಬಿ ಜೆ ಪಿ ನಿರೀಕ್ಷೆ ಆಗಲಿಲ್ಲ ಅಲ್ಲಿ ಟಿ ಎಮ್ ಸಿ ಕೈ ಹಿಡಿದ್ರು ಇವೆರಡೂ ರಾಜ್ಯಗಳು ಬಿ ಜೆ ಪಿಯ ಲೆಕ್ಕಾಚಾರವನ್ನು ಬಿ ಜೆ ಪಿಯ ಬಲವನ್ನು ಕುಗಿಸ್ತು ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದ ಕಾರಣಕ್ಕಾಗಿ ನೋಡಿ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳದ ಜನರ ನಿರ್ಧಾರ ಬಿಹಾರದ ನಿತೀಶ್ ಕುಮಾರ್ ಗೆ ಬಿಹಾರದ ಚಿರಾಗ್ ಪಾಸ್ವಾನ್ಗೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡುಗೆ ಭಾಗ್ಯದ ಬಾಗಿಲನ್ನು ತೆರೆದಿದೆ ಅದು ಗೊತ್ತಿಲ್ಲ ವಾಟ್ ನೆಕ್ಸ್ಟ್ ಸೊ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಿರೋಣ ಏನಾಗುತ್ತೆ ಅಂತ